ಹಲೋ ಎವ್ರಿವನ್, ವೆಲ್ಕಮ್ ಟು ಸಕರ್ ಟಿವಿ. ಇವತ್ತು ನಾವು ನೋಡ್ತಾ ಇರುವಂತ ಸಿನಿಮಾ ಬಿಫೋರ್ ಐ ಗೋ ಟು ಸ್ಲೀಪ್. ಈ ಸಿನಿಮಾ ಒಂಥರ ಥ್ರಿಲ್ಲರ್ ಜನರ್ಗೆ ಸೇರಿದ್ದು, ಅದರ ಕಥೆಯನ್ನು ಅನ್ನೋದನ್ನ ನೋಡ್ತಾ ಹೋಗೋಣ. ಸಿನಿಮಾದ ಆರಂಭದಲ್ಲಿ ಕ್ರಿಸ್ಟಿನಾ ಅನ್ನುವಂತಹ ಮಹಿಳೆ ನಿದ್ರೆಯಿಂದ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಅವಳು ತನ್ಯಾರು, ತನ್ನೆಲ್ಲಿದ್ದೀನಿ, ತಾನೇನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಅದೇ ಕನ್ಫ್ಯೂಷನ್ಗಳಲ್ಲಿ ಅವಳು ವಾಶ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅವಳು ಅವಳ ಗಂಡನ ಜೊತೆ ಇರುವಂತಹ ಫೋಟೋಸ್ ಕಾಣಿಸ್ತವೆ. ಅವಳು ಅಲ್ಲಿಂದವರೆಗೆ ಬಂದ ತಕ್ಷಣ ರೂಮ್ನ ಬೆಡ್ ಮೇಲೆ ಕುಳಿತಿದ್ದಂತ ವ್ಯಕ್ತಿಯೊಬ್ಬ, ನನ್ನ ಹೆಸರು ಬೆನ್, ನಾನು ನಿನ್ನ ಹಸ್ಬೆಂಡ್, ನಮ್ಮ ಮದುವೆಯಾಗಿ ಹತ್ತತ್ರ 14 ವರ್ಷಗಳಾಯಿತು, 10 ವರ್ಷಗಳ ಹಿಂದೆ ನಡೆದಂಥ ಅಪಘಾತದಲ್ಲಿ ನಿನ್ನ ತಲೆಗೆ ಗಾಯವಾಯಿತು, ಆಗಿನ ಅಮ್ನೀಷಿಯಾದಿಂದ ನಿನಗೆ ಹಿಂದೆ ನಡೆದು ಹೋದಂಥ ವಿಷಯಗಳು ನೆನಪಿರೋದಿಲ್ಲ, ಈಗ ನಿನ್ನ ವಯಸ್ಸು 40 ವರ್ಷ, ಪ್ರತಿದಿನ ಎದ್ದ ತಕ್ಷಣ ನಿನ್ನ ಮೆಮೊರೀಸ್ ಎಲ್ಲವೂ ಕೂಡ 20 ವರ್ಷಗಳ ಹಿಂದಕ್ಕೆ ಹೋಗ್ತವೆ ಅಂತ ಹೇಳ್ತಾನೆ. ಬೆನ್ ಅವಳ ನೆನಪುಗಳನ್ನು ಗುರುತಿಸೋದಕ್ಕೋಸ್ಕರ ಅವರಿಬ್ಬರ ಮದುವೆ ಆಲ್ಬಮನ್ನು ಅವಳಿಗೆ ತೋರಿಸ್ತಾನೆ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಈವ್ನಿಂಗ್ ನಾನು ಬರೋ ಹಾಸ್ಟೆಲ್ ರೆಡಿಯಾಗಿರು, ನಾವಿಬ್ಬರು ಇಲ್ಲಾದರೂ ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಬರೋಣ ಅಂತ ಹೇಳಿ ಬೆನ್ ತನ್ನ ಕಾಲೇಜಿಗೆ ಹೊರಟು ಹೋಗ್ತಾನೆ. ಯಾಕಂದರೆ ಬೆನ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಬೆನ್ ಕಾಲೇಜಿಗೆ ಹೋದ ನಂತರ ಕ್ರಿಸ್ಟಿನಾ ಮಿರರ್ ಅನ್ನು ನೋಡ್ತಾ ತನ್ನ ಮುಖದ ಮೇಲೆ ಆಗಿರುವಂಥ ಗಾಯವನ್ನು ಗಮನಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಫೋನ್ ಕಾಲ್ ಒಂದು ಬರುತ್ತೆ. ಫೋನ್ನಲ್ಲಿ ಆ ಕಡೆ ವ್ಯಕ್ತಿ, ನನ್ನ ಹೆಸರು ನ್ಯಾಶ್, ನಿನ್ನ ಕಬೋರ್ಡ್ನಲ್ಲಿ ಒಂದು ಕ್ಯಾಮ್ರಾ ಇದೆ, ಅದನ್ನು ತಗೊಂಡು ಅದರಲ್ಲಿರುವಂಥ ವಿಡಿಯೋಗಳನ್ನು ಒಂದ್ಸರಿ ನೋಡು ಅಂತ ಹೇಳ್ತಾನೆ. ಕ್ರಿಸ್ಟಿನಾಗೆ ಫೋನ್ ಮಾಡಿದಂಥ ವ್ಯಕ್ತಿ ಹೇಳಿದಂತೆ ಕಬೋರ್ಡ್ನಲ್ಲಿ ಕ್ಯಾಮ್ರಾ ಒಂದು ಸಿಗುತ್ತೆ. ಕ್ರಿಸ್ಟಿನಾ ಕ್ಯಾಮ್ರಾ ಓಪನ್ ಮಾಡಿ ವಿಡಿಯೋಗಳನ್ನು ನೋಡತೊಡಗ್ತಾಳೆ. ಅದರಲ್ಲಿ ಕ್ರಿಸ್ಟಿನಾ, ನನ್ನ ಹೆಸರು ಕ್ರಿಸ್ಟಿನಾ, ನಾನು ಇವತ್ತು ಇದೆಲ್ಲ ಕೆಲಸಗಳನ್ನು ಮಾಡಿದೆ ಆ್ಯಂಡ್ ಇವೆಲ್ಲವೂ ಕೂಡ ಮರೆತು ಹೋಗದಿರಲಿ ಅಂತ ಇದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾಳೆ. ಕ್ರಿಸ್ಟಿನಾ ಅದರಲ್ಲಿರುವಂಥ ವಿಡಿಯೋಗಳೆಲ್ಲವನ್ನು ಕೂಡ ನೋಡ್ತಾ ಹೋಗ್ತಾಳೆ. ಕ್ರಿಸ್ಟಿನಾ ಪ್ರತಿದಿನ ಅವತ್ತು ಏನೆಲ್ಲ ವಿಷಯಗಳು ನಡೀತವೆ ಅನ್ನೋದೆಲ್ಲವನ್ನು ಕೂಡ ರಾತ್ರಿ ಆಗ್ತಾ ರೆಕಾರ್ಡ್ ಮಾಡಿ ಇಡ್ತಾಳೆ. ಸೀನ್ ಕಟ್ ಆದರೆ ಸ್ಟೋರಿ 2 ವಾರಗಳ ಹಿಂದಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ನ್ಯಾಶ್ ಅನ್ನುವಂಥ ವ್ಯಕ್ತಿ ಕ್ರಿಸ್ಟಿನ ಜೊತೆ 6 ತಿಂಗಳುಗಳ ಹಿಂದೆ ನಾನು ನಿನ್ನನ್ನು ನೋಡಿದೆ, ನನ್ನ ಕೊಲಿ ನನ್ನನ್ನು ನಿನಗೆ ರೆಫರ್ ಮಾಡ್ದ, ನಿನ್ನ ಮೇಲೆ ಅಟ್ಯಾಕ್ ಜರುಗಿದ ನಂತರ ತುಂಬ ವಿಷಯಗಳನ್ನು ನೀನು ಮರೆತೋದೆ, ಪ್ರತಿದಿನ ಈವ್ನಿಂಗ್ ನೀನು ಆ ದಿನ ನಡೆದಂತಹ ಘಟನೆಗಳನ್ನು ರೆಕಾರ್ಡ್ ಮಾಡಿಟ್ಕೊಂಡ್ರೆ ನಾಳೆ ಆ ವಿಡಿಯೋವನ್ನು ನೋಡಿದಾಗ ಹಳೆಯದೆಲ್ಲವೂ ಕೂಡ ನೆನಪಾಗಿ ಮೆಮೊರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಬರ್ತಾ ಬರ್ತಾ ಗತ ಜೀವನದ ನೆನಪುಗಳು ಕೂಡ ಮತ್ತೆ ನೆನಪಾಗ್ಲೂಬಹುದು ಅಂತ ಹೇಳ್ತಾನೆ. ಅದಕ್ಕೆ ಕ್ರಿಸ್ಟಿನಾ, ನನ್ನ ಮೇಲೆ ಅಟ್ಯಾಕ್ ನಡೆದಿತ್ತಾ ಅಂತಾಳೆ. ಹಾಗಾದ್ರೆ ನನ್ನನ್ನು ಯಾರು ಕೊಲ್ಬೇಕು ಅಂದ್ಕೊಂಡ್ರು ಅಂತ ಅವಳು ನ್ಯಾಶ್ನನ್ನು ಕೇಳ್ತಾಳೆ. ಆಗ ನ್ಯಾಶ್, ಅದು ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ, 10 ವರ್ಷಗಳ ಹಿಂದೆ ನೀನು ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ತೀರಾ ದಾರುಣವಾದಂತಹ ಸ್ಥಿತಿಯಲ್ಲಿ ದೊರಕಿದ್ದೆ. ಮೆಡಿಕಲ್ ಟ್ರೀಟ್ಮೆಂಟ್ ಪ್ರಕಾರ ನಿನ್ನ ತಲೆಗೆ ಬಲವಾಗಿ ಹೊಡೆದಿದ್ದರಿಂದ ನಿನ್ನ ತಲೆಗೆ ತೀವ್ರವಾದಂತಹ ಇಂಜುರಿ ಆಗಿದೆ ಅಂತ ಹೇಳ್ತಾನೆ. ಹಾಗಾದರೆ ಬೆನ್ ನನಗೆ 10 ವರ್ಷಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಿದ್ದಾನಲ್ವಾ ಅಂತ ಕೇಳ್ತಾಳೆ. ನ್ಯಾಶ್ ಅವಳಿಗೆ ಮೆಡಿಕಲ್ ರಿಪೋರ್ಟ್ ಮತ್ತು ಪೇಪರ್ ಕ್ಲಿಪ್ಪಿಂಗ್ಗಳನ್ನು ತೋರಿಸ್ತಾನೆ. ಪೇಪರ್ ಕಟ್ಟಿಂಗ್ಸನ್ನು ನೋಡಿದಂಥ ಕ್ರಿಸ್ಟಿನಾ ಮೊದಲಿಗೆ ತನ್ನ ಗಂಡ ಬೆನ್ನನ್ನು ಅನುಮಾನಿಸ್ತಾಳೆ. ತಾನು ಹೆಡ್ ಇಂಜುರಿ ವಿಷಯಗಳಿಂದ ಮತ್ತು ನನ್ನ ಮೇಲೆ ಅಟ್ಯಾಕ್ ಆಗಿತ್ತು ಅನ್ನೋ ವಿಷಯಗಳಿಂದ ನೊಂದ್ಕೊಳ್ಬಾರ್ದು ಅಂತ ಬೆನ್ ಆಗಿ ಹೇಳಿದ್ನೋ ಏನೋ ಅಂತ ಅಂದ್ಕೊಳ್ತಾಳೆ. ನ್ಯಾಶ್ ಅವಳಿಗೆ ನೀನು ಕ್ಯಾಮ್ರಾ ಬಗ್ಗೆ ಮತ್ತು ಅದರಲ್ಲಿ ರೆಕಾರ್ಡ್ ಮಾಡ್ತಾ ಇರುವಂಥ ವಿಡಿಯೋಗಳ ಬಗ್ಗೆ ಬೆನ್ಗೆ ಹೇಳೋದಕ್ಕೆ ಹೋಗ್ಬೇಡ, ಯಾಕಂದರೆ ಅದು ನಿನ್ನ ಪರ್ಸ್ನಲ್ ಮೆಮೊರಿ ಥರ. ಡೈಲಿ ಆತ ನಿನ್ನ ಕ್ಯಾಮ್ರಾವನ್ನು ಚೆಕ್ ಮಾಡೋದೇ ಆದರೆ ನೀನು ನಿನ್ನ ಇನ್ನರ್ ಫೀಲಿಂಗ್ಸನ್ನು ಫ್ರೀಯಾಗಿ ಹೇಳ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಕ್ರಿಸ್ಟಿನಾ ಬೆನ್ ನನಗೆ ಕ್ಯಾಮ್ರಾ ಬಗ್ಗೆ ಜ್ಞಾಪಿಸೋದು ಹೋದರೆ ಕ್ಯಾಮ್ರಾ ನೋಡಬೇಕನ್ನೋದು ನನಗೆ ಯಾಕೆ ಗೊತ್ತಾಗುತ್ತೆ ಅಂತ ಕೇಳ್ತಾಳೆ. ಆಗ ನ್ಯಾಶ್, ಕ್ಯಾಮ್ರಾವನ್ನು ನೀನು ಯಾವಾಗಲೂ ಕಬೋರ್ಡ್ನಲ್ಲಿ ಇಟ್ಟಿರು, ಪ್ರತಿದಿನ ನಾನು ನಿನ್ನ ಕಾಲ್ ಮಾಡಿ ಕ್ಯಾಮ್ರಾ ತಗೊಳೋದನ್ನು ಜ್ಞಾಪಿಸ್ತೀನಿ ಅಂತಾನೆ. ಅದು ಕೂಡ ನಿನಗಿಷ್ಟವಾದ್ರೇನೆ ಅಂತ ಹೇಳ್ತಾನೆ. ಅದಕ್ಕೆ ಕ್ರಿಸ್ಟಿನಾ ಒಪ್ಕೊಳ್ತಾಳೆ. ಮಾರನೇ ದಿನ ಬೆನ್ ಕ್ರಿಸ್ಟಿನಾಗೆ ಎಲ್ಲ ವಿಷಯಗಳನ್ನು ಕೂಡ ಜ್ಞಾಪಿಸಿ ಕಾಲೇಜಿಗೆ ಹೊರಟು ಹೋಗ್ತಾನೆ. ಇತ್ತ ಕ್ರಿಸ್ಟಿನಾ ನ್ಯಾಶ್ ಜೊತೆ 10 ವರ್ಷಗಳ ಹಿಂದೆ ತನ್ನ ಮೇಲೆ ಅಟ್ಯಾಕ್ ನಡೆದಿದ್ದಂಥ ಪ್ಲೇಸ್ಗೆ ಹೋಗ್ತಾಳೆ. ಆಗ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಆ ದಿನ ಕ್ರಿಸ್ಟಿನಾ ಅರೆಬೆತ್ತಲೆಯಾಗಿ ತೀವ್ರವಾಗಿ ಗಾಯಗೊಂಡು ಇಲ್ಲೇ ಬಿದ್ದಿದ್ಲು ಅಂತ ಹೇಳ್ತಾನೆ. ಆ ಪ್ಲೇಸ್ಗೆ ಹತ್ತಿರದಲ್ಲೇ ಏರ್ಪೋರ್ಟ್ ಇರುತ್ತೆ. ಆಗ ನ್ಯಾಶ್ ಕ್ರಿಸ್ಟಿನಾ ಜೊತೆ, ಇಲ್ಲಿ ತುಂಬ ಹೋಟೆಲ್ಸ್ ಇದ್ದಾವೆ, ಬಹುಶಃ ನೀನು ಇಲ್ಲಿಗೆ ಬಂದಿರಬಹುದು, ಆ ದಿನ ನಿನ್ನ ಮೇಲೆ ಅಟ್ಯಾಕ್ ನಡೆಯೋದಕ್ಕೂ ಮುಂಚೆ ನೀನು ಯಾರ ಜೊತೆಯಲ್ಲೋ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇದ್ದೆ ಅನ್ನೋದನ್ನು ಮೆಡಿಕಲ್ ರಿಪೋರ್ಟ್ಸ್ ಹೇಳ್ತಾ ಇದೆ ಅಂತ ಹೇಳ್ತಾನೆ. ಆ ದಿನ ರಾತ್ರಿ ಬೆನ್ ಮತ್ತು ಕ್ರಿಸ್ಟಿನಾ ಇಂಟಿಮೇಟ್ ಆಗ್ತಾ ಇರಬೇಕಾದ್ರೆ ಕ್ರಿಸ್ಟಿನಾಗೆ ಬೇರೆ ವ್ಯಕ್ತಿಯೊಂದಿಗೆ ಇಂಟಿಮೇಟ್ ಆಗ್ತಾ ಇರುವಂತೆ ಫೀಲಿಂಗ್ಸ್ ಬರತೊಡಗುತ್ತೆ. ಅವಳ ಮೈಂಡ್ ಪೂರಾ ಡಿಸ್ಟರ್ಬ್ ಆಗಿ ಹೋಗುತ್ತೆ. ಸೀನ್ ಕಟ್ ಆದರೆ ಮಾರನೇ ದಿನ ಅವಳ ಟ್ರೀಟ್ಮೆಂಟ್ ವಿಚಾರವಾಗಿ ನ್ಯಾಶ್ ಅವಳಿಗೆ ಒಂದಷ್ಟು ಫೋಟೋಗಳನ್ನು ತೋರಿಸ್ತಾನೆ. ಆ ಫೋಟೋಗಳಲ್ಲಿ ರೆಡ್ ಕಲರ್ ಸೇರಿರುವಂತಹ ಮಹಿಳೆ ಜೊತೆ ತನಗೆ ಪರಿಚಯ ಇದೆ ಅಂತ ಅನಿಸತೊಡಗುತ್ತೆ. ನ್ಯಾಶ್ ಆಕೆ ಹೆಸರು ಕ್ಲಾರಾ ಅಂತ ಹೇಳಿ ಒಂದು ಫೋಟೋವನ್ನು ತೋರಿಸ್ತಾನೆ. ಇನ್ನು ಈವ್ನಿಂಗ್ ಬೆನ್ ಹತ್ರ ಕ್ಲಾರಾ ಬಗ್ಗೆ ಕೇಳಿದಾಗ ಅದಕ್ಕೆ ಬೆನ್ ಸರಿಯಾಗಿ ಉತ್ತರ ಹೇಳೋದಿಲ್ಲ. ಹೀಗಾಗಿ ಕ್ರಿಸ್ಟಿನಾ ಪದೇ ಪದೇ ಅವನನ್ನು ಕೇಳತೊಡಗಿದಾಗ ಆಕೆ ನಿನ್ನ ಕ್ಲಾಸ್ಮೇಟ್, ಈಗ ಅವಳು ಎಲ್ಲಿ ಇದ್ದಾಳೆ ಅನ್ನೋದು ಗೊತ್ತಿಲ್ಲ ಅಂತ ಆಕೆಯ ಬಗ್ಗೆ ಇಂಟ್ರೆಸ್ಟ್ ಇಲ್ಲದವನಂತೆ ಮಾತಾಡ್ತಾ ಒಂದಷ್ಟು ಫೋಟೋಗಳನ್ನು ತೋರಿಸ್ತಾನೆ. ಆನಂತರ ಕ್ರಿಸ್ಟಿನಾ ಆ ಕ್ಲಾರೋ ಫೋಟೋಗಳನ್ನು ಬಾತ್ರೂಮ್ನಲ್ಲಿ ಅಂಟಿಸಿ ಕ್ಲಾರಾ ಬಗೆಗಿನ ವಿಷಯದಲ್ಲಿ ಬೆನ್ ಏನನ್ನೋ ಮುಚ್ಚಿಡ್ತಾ ಇದ್ದಾನೆ, ಅವನನ್ನು ನಂಬಾರ್ದು ಅಂತ ವಿಡಿಯೋದಲ್ಲಿ ಮಾತಾಡಿ ಅದನ್ನು ರೆಕಾರ್ಡ್ ಮಾಡ್ತಾಳೆ.
ಹೀಗೆ ರೆಕಾರ್ಡ್ ಮಾಡಿದಂತ ವಿಡಿಯೋದಲ್ಲಿ ಕ್ರಿಸ್ಟಿನ ಹಿಂದೆ ಅಂಟಿಸಿದ್ದಂತಹ ಕ್ಲಾರಾಳ ಫೋಟೋಗಳು ಸಹ ರೆಕಾರ್ಡ್ ಆಗ್ತವೆ. ಮಾರನೇ ದಿನ ಬೆನ್ ಬಾತ್ರೂಮ್ನಲ್ಲಿದ್ದಂತಹ ಕ್ಲಾರಾ ಫೋಟೋಗಳನ್ನ ತೆಗೆದು ಬಿಡ್ತಾನೆ. ಆದರೆ ಆ ದಿನ ಸಾಯಂಕಾಲ ಕ್ರಿಸ್ಟಿನಾ ವಿಡಿಯೋಗಳನ್ನು ನೋಡ್ತಾ ಇರಬೇಕಾದ್ರೆ ಇಂದಿನ ದಿನ ಬಾತ್ರೂಮ್ನಲ್ಲಿ ಎಣಿಸಿದ್ದಂತಹ ಕ್ಲಾರಾಳ ಫೋಟೋಗಳು ಕಾಣಿಸದೇ ಇರೋದನ್ನು ಗಮನಿಸ್ತಾಳೆ. ತಕ್ಷಣ ಅವಳು ಆ ಫೋಟೋಸ್ ಎಲ್ಲಿದ್ದಾವೆ ಅನ್ನೋದನ್ನು ಹುಡುಕ ತೊಡಗ್ತಾಳೆ. ಕ್ಲಾರಾಳ ಫೋಟೋಗಳು ಸಿಗ್ತವೆ. ಆ ಫೋಟೋಗಳನ್ನು ನೋಡ್ತಾ ಇರಬೇಕಾದ ಸಂದರ್ಭದಲ್ಲಿ ತಾನು ಆ ಸಮಯದಲ್ಲಿ ಪ್ರೆಗ್ನೆಂಟ್ ಅಂತಲೂ ಮತ್ತು ನನಗೊಬ್ಬ ಮಗ ಇದ್ದಾನೆ ಅಂತಲೂ ಅವಳಿಗೆ ನೆನಪಾಗುತ್ತೆ. ನಂತರ ಅವಳು ಬೆನ್ನ ಜೊತೆ ನನ್ನ ಮಗ ಏನಾದ ಎಲ್ಲೋದ ಅನ್ನೋದನ್ನು ಜಗಳ ಮಾಡಿ ಕೇಳತೊಡಗ್ತಾಳೆ. ಆಗ ಬೆನ್ ಆತನ ಹೆಸರು ಆ್ಯಡಮ್, 8 ತಿಂಗಳು ವಯಸ್ಸಾಗಿದ್ದಾಗ ಆತ ಸತ್ತೋಗ್ಬಿಟ್ಟ ಅಂತ ಹೇಳಿ ಆ್ಯಡಮ್ನ ಚಿಕ್ಕಂದಿನ ಫೋಟೋಗಳನ್ನು ತೋರಿಸ್ತಾನೆ. ಹೀಗಾಗಿ ಕ್ರಿಸ್ಟಿನಾ ತನ್ನ ಮಗುವನ್ನು ತಾನೇ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ಕೊಂಡು ತುಂಬ ನೊಂದ್ಕೊಳ್ಳತೊಡಗ್ತಾಳೆ. ಮಾರನೇ ದಿನ ಕ್ರಿಸ್ಟಿನಾಗೆ ಮೈಕ್ ಅನ್ನುವಂಥ ವ್ಯಕ್ತಿ ದಾಳಿ ಮಾಡ್ತಾ ಇರುವಂತೆ ಕನಸು ಬೀಳುತ್ತೆ. ಇನ್ನು ದಾಳಿ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ನ್ಯಾಷ್ ಥರ ಕಾಣಿಸ್ತಾನೆ. ತಕ್ಷಣ ಅವಳು ಎಚ್ಚರವಾಗ್ತಾಳೆ. ಅವತ್ತೊಂದಿನ ನ್ಯಾಷ್ನನ್ನು ಮೀಟ್ ಮಾಡಿದಾಗ ಆತ ತುಂಬ ಆತ್ಮೀಯತೆಯನ್ನು ತೋರಿಸಿರ್ತಾನೆ. ಆಗ ಕ್ರಿಸ್ಟಿನಾ ಅವನ ಐಡಿಯನ್ನು ನೋಡ್ತಾಳೆ. ಅದರಲ್ಲಿ ಅವನ ಪೂರ್ತಿ ಹೆಸರು ಡಾಕ್ಟರ್ ಮೈಕ್ ನ್ಯಾಷ್ ಅಂತಿರೋದನ್ನು ನೋಡಿ ತನ್ನ ಮೇಲೆ ದಾಳಿ ಮಾಡಿದ್ದು ಆತನೇ ಅಂದ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಆಗ ನ್ಯಾಷ್ ಕ್ರಿಸ್ಟಿನಾಗೆ ಮತ್ತೆ ಇಂಜೆಕ್ಷನನ್ನು ಕೊಟ್ಟು ಅವಳ ಮನೆ ಹತ್ರ ಬಿಟ್ಟು ಹೋಗ್ತಾನೆ. ಆ ನಂತರ ನ್ಯಾಷ್ ಕ್ರಿಸ್ಟಿನಾಗೆ ಕಾಲ್ ಮಾಡಿದಾಗ ಅವಳು ಅವನನ್ನು ಗುರುತಿಡಿತಾಳೆ. ಆಗ ನ್ಯಾಷ್ ಕ್ರಿಸ್ಟಿನಾ ಜೊತೆ ನಾನು ಬೆನ್ ಬಗ್ಗೆ ನಿನಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾನೆ. ಆಗ ಬೆನ್ ಮನೆಗೆ ಬರ್ತಾ ಇರೋದನ್ನು ಗಮನಿಸಿ ನಾವಿಬ್ಬರು ನಾಳೆ ಮೀಟ್ ಮಾಡೋಣ ಅಂತಾಳೆ. ಮನೆ ದಿನ ಇಬ್ಬರು ಕೂಡ ಮೀಟ್ ಮಾಡ್ತಾರೆ. ಆಗ ನ್ಯಾಷ್ ಕ್ರಿಸ್ಟಿನಾಗೆ ತಾನು ನಡೆದುಕೊಂಡಂಥ ರೀತಿಯ ಬಗ್ಗೆ ಸಾರಿ ಕೇಳ್ತಾ ಈಗೀಗ ನಿನಗೆ ಹಳೆಯದೆಲ್ಲವೂ ಕೂಡ ನೆನಪಾಗ್ತಾ ಇದೆ, ಅದು ಕೂಡ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ. ಆ ಮೆಮೊರೀಸ್ ನಿನಗೆ ಒಂದಕ್ಕೊಂದು ಕನ್ಫ್ಯೂಸ್ ಮಾಡ್ತಾ ಇದ್ದಾವೆ, ನನ್ನ ಬಗ್ಗೆ ನಿನ್ನ ಆಲೋಚನೆಗಳು ಚೇಂಜ್ ಆಗ್ತಾ ಇದ್ದಾವೆ, ಆದರೆ ಅದಷ್ಟೇನು ಒಳ್ಳೆಯದಲ್ಲ ಅಂತಾನೆ. ಇದಕ್ಕೂ ಮುಂಚೆ ನೀನಿದ್ದಂಥ ಹಾಸ್ಪಿಟಲ್ಗೆ ನಾನೊಂದು ವಿಸಿಟ್ಗೆ ಹೋಗಿದ್ದೆ, ಕ್ಲಾರಾ ನಿನ್ನ ಹೆಲ್ತ್ ಬಗ್ಗೆ ವಿಚಾರಿಸೋದಕ್ಕೆ ಆಗಾಗ ಕಾಲ್ ಮಾಡ್ತಾ ಇದ್ಲು ಅನ್ನೋದು ಗೊತ್ತಾಯಿತು ಅಂತ ಹೇಳಿ ಅವಳ ಫೋನ್ ನಂಬರನ್ನು ಕೊಡ್ತಾನೆ. ಆ್ಯಂಡ್ ಅಲ್ಲಿರುವಂಥ ಡಾಕ್ಯುಮೆಂಟ್ಸ್ ಪ್ರಕಾರ ಬೆನ್ 4 ವರ್ಷಗಳ ಹಿಂದೆ ಆತ ನಿನಗೆ ಡೈವೋರ್ಸ್ ಕೊಟ್ಟಿದ್ದಾನೆ ಅನ್ನೋದನ್ನು ಹೇಳ್ತಾನೆ. ಮನೆಗೆ ಬಂದ ನಂತರ ಕ್ರಿಸ್ಟಿನಾ ಈ ಮೆಸೇಜನ್ನು ನೋಡಿದ ತಕ್ಷಣ ನೀನು ನನಗೆ ಕಾಲ್ ಮಾಡುವಂಥ ಮೆಸೇಜ್ ಮಾಡ್ತಾಳೆ. ಆನಂತರ ಅವಳು ಬೆನ್ ಹತ್ರಕ್ಕೆ ಹೋಗಿ ಡಿವೋರ್ಸ್ ಬಗ್ಗೆ ಕೇಳ್ತಾಳೆ. ಮಗ ಸತ್ತು ಹೋದಂಥ ನೋವಿನಲ್ಲಿ ನಾನು ನಿನಗೆ ಡಿವೋರ್ಸ್ ಕೊಟ್ಟಿದ್ದೆ, ಆನಂತರ ನನ್ನ ತಪ್ಪು ನನಗೆ ಅರಿವಾಯಿತು, ನನಗೆ ಕ್ಷಮಿಸು ಅಂತಾನೆ. ಮಾರನೇ ದಿನ ಕ್ರಿಸ್ಟಿನಾಳ ಗೆಳತಿ ಕ್ಲಾರಾ ಕಾಲ್ ಮಾಡ್ತಾಳೆ. ನಾವಿಬ್ಬರು ಒಂದಿನ ಮೀಟ್ ಆಗೋಣ ಅಂತಾಳೆ. ಅದಕ್ಕೆ ಕ್ರಿಸ್ಟಿನಾ ಮನೆಯಲ್ಲಿ ಬೇಡ, ಹೊರಗಡೆ ಎಲ್ಲಾದರೂ ಮೀಟ್ ಆಗೋಣ ಅಂತಾಳೆ. ಸೀನ್ ಕಟ್ಟಾದರೆ ಅವರಿಬ್ಬರು ಒಂದು ಪಾರ್ಕ್ನಲ್ಲಿ ಮೀಟ್ ಆಗ್ತಾರೆ. ಒಬ್ಬರನ್ನೊಬ್ಬರು ನೋಡಿ ತುಂಬ ಖುಷಿ ಆಗ್ತಾರೆ. ಆಗ ಕ್ರಿಸ್ಟಿನಾ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅನ್ನೋದೇನಾದರೂ ನಿಂಗೆ ಗೊತ್ತಾ ಅಂತ ಕೇಳ್ತಾಳೆ. ಆ್ಯಡಮ್ ಹುಟ್ಟಿದ ನಂತರ ನೀನು ಟೀಚಿಂಗ್ ಜಾಬ್ನಲ್ಲಿ ಜಾಯಿನ್ ಆಗಿದ್ದೆ, ಕೆಲವು ದಿನಗಳ ನಂತರ ನಿನ್ನಲ್ಲಿ ಚೇಂಜಸ್ ಆಗ್ತಾ ಇರೋದನ್ನು ನಾನು ಗಮನಿಸಿದ್ದೆ. ಆಗ ನನಗೆ ಗೊತ್ತಾಯಿತು ನೀನು ಬೇರೆ ವ್ಯಕ್ತಿಯ ಜೊತೆ ಅಫೇರ್ನಲ್ಲಿದ್ದೀಯಾ ಅಂತ. ಆದರೆ ಆ ವ್ಯಕ್ತಿಯ ಬಗ್ಗೆ ನೀನು ನನಗೇನು ಹೇಳಲಿಲ್ಲ ಅಂತ ಕ್ಲಾರಾ ಹೇಳ್ತಾಳೆ. ಆಗ ಕ್ರಿಸ್ಟಿನಾ ನಾನು ನಿನ್ನ ಬಗ್ಗೆ ಬೆನ್ನ ಹತ್ರ ಕೇಳಿದ್ರೆ ಆತ ನಿನ್ನ ಬಗ್ಗೆ ಸರಿಯಾಗಿ ಏನೂ ಮಾತಾಡಲಿಲ್ಲ ಯಾಕೆ ಅಂತ ಕ್ಲಾರಾಳನ್ನು ಕೇಳ್ತಾಳೆ. ಆಗ ಕ್ಲಾರಾ ನೀನು ಹಾಸ್ಪಿಟಲ್ನಲ್ಲಿ ಜಾಯಿನ್ ಆದ ನಂತರ ಆ್ಯಡಮ್ನನ್ನು ನೋಡ್ಕೊಳ್ಳೋದಕ್ಕೆ ಬೆನ್ ತುಂಬ ಕಷ್ಟಪಡ್ತಾ ಇದ್ದ. ಆ ಟೈಮಲ್ಲಿ ಆ್ಯಡಮ್ನನ್ನು ನೋಡ್ಕೊಳ್ಳೋದಕ್ಕೆ ನಾನು ಬೆನ್ಗೆ ಸಹಾಯ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ಗೊತ್ತು ಗೊತ್ತಾಗದಂತೆ ಇಬ್ಬರು ಕೂಡ ಫಿಸಿಕಲ್ ಆಗಿ ಒಂದಾಗಿದ್ವಿ. ಆ ನಂತರ ನಾವಿಬ್ಬರು ಮಾಡ್ತಾ ಇರೋದು ತಪ್ಪು ಅಂತ ತಿಳ್ಕೊಂಡು ಅಲ್ಲಿಂದ ನಾನು ಬೇರೆಯಾಗಿ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ. ಆಗ ಕ್ರಿಸ್ಟಿನಾ ಸರಿ ಹಾಗಾದರೆ ಬೆನ್ ನೀನೇನು ಮನೆಗೆ ಬಂದ್ಬಿಡ್ತಾನೆ, ನಾನು ಹೊಡ್ತೀನಿ ಅಂತಾಳೆ. ಆಗ ಕ್ಲಾರಾ ಕ್ರಿಸ್ಟಿನಾ ಜೊತೆ ಬೆನ್ನಿನಿಗೆ ಲೆಟರ್ ಕೊಡು ಅಂತ ಇದನ್ನು ಕೊಟ್ಟಿದ್ದ. ಆತ ನೀವಿಬ್ಬರು ಬೇರೆಯಾಗೋದಕ್ಕೆ ಮುಂಚೆನೇ ಈ ಲೆಟರನ್ನು ಕೊಟ್ಟಿದ್ದ ಅಂತ ಹೇಳಿ ಅವಳಿಗೆ ಆ ಲೆಟರನ್ನು ಕೊಡ್ತಾಳೆ. ಕ್ರಿಸ್ಟಿನಾ ಆ ಲೆಟರನ್ನು ತೆಗೆದುಕೊಂಡು ಓದ ತೊಡಗ್ತಾಳೆ. ಆ ಲೆಟ್ರಲ್ಲಿ ಚಿಕ್ಕ ಮಗುವಾದಂಥ ಆ್ಯಡಮ್ ನಿನ್ನೇನಾದರೂ ಕೇಳಿದರೆ ನಿನಗೆ ಆತ ಯಾರು ಅಂತ ಸರಿಯಾಗಿ ಗುರುತಿಡಿಯೋಕ್ಕಾಗದೆ ಆತನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೆ. ಒಂದೊಂದು ಸಾರಿ ಅಂತೂ ಆ್ಯಡಮ್ ಯಾರು ಅನ್ನೋದು ಕೂಡ ನಿನಗೆ ಗೊತ್ತಿರ್ತಾ ಇರಲಿಲ್ಲ. ನಿನ್ನ ಈ ವರ್ತನೆಗಳು ಆ್ಯಡಮ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದ್ವು. ಹಾಗಾಗಿ ಆತ ನಿನ್ನನ್ನು ನೋಡಿ ಭಯಪಡ್ತಾ ಇದ್ದಾನೆ. ಹಾಗಾಗಿ ಆ್ಯಡಮ್ನ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ನಿನ್ನಿಂದ ದೂರ ಇರಬೇಕಾಗಿದೆ. ಆದರೆ ಯಾವತ್ತೂ ಕೂಡ ನೀನಂದರೆ ನನಗಿಷ್ಟನೇ ಡಿಯರ್ ಅಂತ ಆ ಲೆಟ್ರಲ್ಲಿ ಬರೆದಿರುತ್ತೆ. ಲೆಟರನ್ನು ಓದಿದ ನಂತರ ಕ್ರಿಸ್ಟಿನಾಗೆ ಗಂಡ ಬೆನ್ ಮೇಲೆ ನಂಬಿಕೆ ಬರತೊಡಗುತ್ತೆ. ಈವ್ನಿಂಗ್ ಅವಳು ಬೆನ್ ಹತ್ರ ಡಾಕ್ಟರ್ ನ್ಯಾಶ್ ಬಗ್ಗೆ ಮತ್ತು ಆತ ಕೊಡ್ತಾ ಇರುವಂಥ ಟ್ರೀಟ್ಮೆಂಟ್ಗಳ ಬಗ್ಗೆ ಹೇಳಿಕೊಳ್ತಾಳೆ. ಪ್ರತಿದಿನ ತಾನು ಮಾಡ್ತಾ ಇರುವಂತಹ ವಿಡಿಯೋ ರೆಕಾರ್ಡ್ ಬಗ್ಗೆಯೂ ಕೂಡ ಹೇಳ್ತಾಳೆ. ಇದರಿಂದ ಸಿಟ್ಟಾಗಿ ಹೋದಂಥ ಬೆನ್ ಅವಳ ಮೇಲೆ ಕೈ ಮಾಡಿ ಸಿಟ್ಟಿನಿಂದ ಹೊರಕ್ಕೆ ಹೊರಟು ಹೋಗ್ತಾನೆ. ನಂತರ ನಡೆದ ಜಗಳದ ಬಗ್ಗೆ ಕ್ರಿಸ್ಟಿನಾ ಕ್ಲಾರ ಹತ್ರ ಹೇಳಿಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಕ್ಲಾರಾ ಮತ್ತೆ ಕ್ರಿಸ್ಟಿನಾಗೆ ಕಾಲ್ ಮಾಡಿ ನಾನು ಬೆನ್ ಜೊತೆ ಈಗ ತಾನೇ ಮಾತಾಡಿದೆ, ಆತ 4 ವರ್ಷಗಳಿಂದ ನಿನ್ನನ್ನು ಮೀಟೇ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ, ಒಂದು ವೇಳೆ ನೀನು ಬೆನ್ ಜೊತೆ ಇರದ ಹೋದರೆ ಬೇರೆ ಯಾರ ಜೊತೆ ಇದೆಯಾ ಅಂತ ಕ್ಲಾರಾ ಅವಳನ್ನು ಕೇಳ್ತಾಳೆ. ಕ್ಲಾರಾಳ ಈ ಮಾತುಗಳಿಂದ ಕ್ರಿಸ್ಟಿನಾ ಫುಲ್ ಕನ್ಫ್ಯೂಸ್ ಆಗ್ತಾಳೆ. ನಂತರ ಬೆನ್ ಹೇಗಿರ್ತಾನೆ ಅನ್ನೋದನ್ನು ಕ್ರಿಸ್ಟಿನಾಗೆ ಹೇಳ್ತಾಳೆ.
ಬೆನ್ನಕೆನೆ ಮೇಲೆ ಒಂದು ಗಾಯದ ಗುರುತಿರುತ್ತೆ ಅಂತ ಹೇಳ್ತಾಳೆ. ನಂತರ ಕ್ರಿಸ್ಟಿನಾ ವಾಶ್ರೂಮ್ ನಲ್ಲಿ ಇರಬೇಕಾದ್ರೆ ಬೆನ್ ಮೇಲೆ ಇರುವಂತಹ ಗುರುತುಗಳನ್ನು ಗಮನಿಸತೊಡಗ್ತಾಳೆ. ಆದರೆ ಕ್ಲಾರಾ ಹೇಳಿದಂತ ಮಾರ್ಕಗಳು ಬೆನ್ನ ಮೈ ಮೇಲೆಲ್ಲೂ ಕೂಡ ಕಾಣಿಸೋದಿಲ್ಲ. ತನ್ನ ಜೊತೆ ಇರೋದು ಬೆನ್ ಅಲ್ಲ ಅನ್ನೋದನ್ನ ಕ್ಲಾರಾ ಹತ್ರ ಹೇಳಿ ಕನ್ಫರ್ಮ್ ಮಾಡಿಕೊಳ್ತಾಳೆ. ನಂತರ ಕ್ರಿಸ್ಟಿನಾ ಯಾರಿಗೂ ಗೊತ್ತಾಗದಂತೆ ಮನೆಯಿಂದ ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ಹಿಂದಿನಿಂದ ಬಂದಂತ ಬೆನ್ ಅವಳಿಗೆ ಮತ್ತೆ ಇಂಜೆಕ್ಷನ್ ಅನ್ನು ಕೊಟ್ಟು ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಸ್ಟೋರಿ ಈಗ ಪ್ರೆಸೆಂಟ್ಗೆ ಬರುತ್ತೆ. ಆಗ ಬೆನ್, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ, ಸಾಯಂಕಾಲ ಬೇಗ ಬರ್ತೀನಿ, ಹೊರಗಡೆ ಎಲ್ಲಾದರೂ ತಿರುಗಾಡ್ಕೊಂಡು ಬರೋಣ ಅಂತ ಹೇಳಿ ಕಾಲೇಜಿಗೆ ಹೋಗ್ತಾನೆ. ಆದರೆ ಕ್ರಿಸ್ಟಿನಾ ನಿನ್ನೆ ದಿನ ರಾತ್ರಿಯೇ ಮನೆಯನ್ನು ಬಿಟ್ಟು ಹೊರಟೋಗ್ಬಿಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದರೆ ಬೆನ್ ಅವಳಿಗೆ ಮತ್ತೆ ಇಂಜೆಕ್ಷನ್ ಅನ್ನು ಕೊಟ್ಟು ಮನೆಯೊಳಗೆ ತಂದು ಹಾಕಿರ್ತಾನೆ. ಈಗ ಕ್ರಿಸ್ಟಿನಾ ಇದೆಲ್ಲವನ್ನೂ ಕೂಡ ಮರೆತು ಬಿಟ್ಟಿರ್ತಾಳೆ. ಆಗ ಬೆನ್ ನ್ಯಾಶ್ ಹತ್ರಕ್ಕೆ ಬಂದು ಇವತ್ತಿನಿಂದ ಕ್ರಿಸ್ಟಿನಾಳನ್ನು ಬಿಟ್ಟು ಬಿಡುವಂತೆ ಹೇಳ್ತಾನೆ. ಸೀನ್ ಕಟ್ ಆದರೆ ವೆಡ್ಡಿಂಗ್ ಆನಿವರ್ಸರಿ ಸಲುವಾಗಿ ಬೆನ್ ಮತ್ತು ಕ್ರಿಸ್ಟಿನಾ ಇಬ್ಬರು ಕೂಡ ಒಂದು ಹೋಟೆಲ್ಗೆ ಹೋಗ್ತಾರೆ. ಅವರಿಬ್ಬರು ಹೋಟೆಲ್ನೊಳಗೆ ಹೋದ ನಂತರ ಕ್ರಿಸ್ಟಿನಾಗೆ ಹಳೆಯ ಘಟನೆಗಳೆಲ್ಲವೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ನೆನಪಾಗತೊಡಗುತ್ತೆ. ರೂಮ್ನ ಬೆಡ್ ಮೇಲೆ ಕುಳಿತಿದ್ದಂತಹ ಬೆನ್ನನ್ನು ನೋಡಿದ ನಂತರ ಇಷ್ಟು ದಿನ ನನ್ನ ಜೊತೆ ಇದ್ದಿದ್ದು ಬೆನ್ನಲ್ಲ, ಆತ ಮೈಕ್ ಅನ್ನೋದು ಅವಳಿಗೆ ನೆನಪು ಬರುತ್ತೆ. ಇನ್ನು ಕ್ರಿಸ್ಟಿನಾ ಈ ಹಿಂದೆ ಮಗ ಆಡಮ್ ಮುಟ್ಟಿದ ನಂತರ ಮೈಕ್ ಜೊತೆ ರಿಲೇಶನ್ಶಿಪ್ನಲ್ಲಿ ಇರ್ತಾಳೆ. ಒಂದಿನ ಅದೇ ರೂಮ್ನಲ್ಲಿ ಮೈಕ್ ಮತ್ತು ಕ್ರಿಸ್ಟಿನಾ ಜೊತೆಗೆ ಇರ್ತಾರೆ. ಆಗ ಕ್ರಿಸ್ಟಿನಾ, ಇನ್ಮೇಲೆ ಈ ಥರ ಎಲ್ಲ ಮೀಟ್ ಆಗೋದು ಬಹುಶಃ ಆಗೋದಿಲ್ಲ ಅಂತಾಳೆ. ಆಗ ಮೈಕ್, ನೀನು ಬೆನ್ಗೆ ಡಿವೋರ್ಸ್ ಕೊಟ್ಬಿಡು, ಆಮೇಲೆ ನಾವಿಬ್ಬರು ಜೊತೆಯಾಗಿರೋಣ, ಒಂದು ವೇಳೆ ನೀನು ಆತನಿಗೆ ಹೇಳೋದಕ್ಕಾಗದಿದ್ದರೆ ನಾನೇ ಬೆನ್ಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಅವನಿಗೆ ಫೋನ್ ಮಾಡಲು ಹೋಗ್ತಾನೆ. ಆದರೆ ಕ್ರಿಸ್ಟಿನಾ ಅದನ್ನು ಒಪ್ಪಿಕೊಳ್ಳದೆ ನಿರಾಕರಿಸಿದ್ದರಿಂದಾಗಿ ಸಿಟ್ಟಾದಂಥ ಮೈಕ್ ಕೈಗೆ ಏನು ಸಿಗುತ್ತೋ ಅದನ್ನು ತೆಗೆದು ಅವಳ ಮೇಲೆ ಹಲ್ಲೆ ಮಾಡ್ತಾನೆ. ಪ್ರೆಸೆಂಟ್ ಕ್ರಿಸ್ಟಿನಾಗೆ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಮತ್ತು ತನ್ನನ್ನು ಗಾಯಗೊಳಿಸಿದ್ದು ಮೈಕ್ ಅನ್ನೋದು ಜ್ಞಾಪಕಕ್ಕೆ ಬರುತ್ತೆ. ಆಗ ಕ್ರಿಸ್ಟಿನಾ ನನ್ನ ಹಸ್ಬೆಂಡ್ ಬೆನ್ನಿಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಮೈಕ್, ಬೆನ್ ನಿನ್ನನ್ನು ಕಮ್ಯುನಿಟಿ ಸೆಂಟರ್ನಲ್ಲಿ ಬಿಟ್ಟು ಹೋದಾಗ ನಾನು ನಿನ್ನ ಕರ್ಕೊಂಡು ಬಂದು ಜೊತೆಯಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ಕೊಳ್ತಾ ಇದ್ದೀನಿ, ಇನ್ಮೇಲಾದರೂ ನೀನು ಬೆನ್ ಮತ್ತು ಆಡಮ್ನನ್ನ ಮರ್ತುವಾಗು, ಇನ್ಮೇಲೂ ಕೂಡ ನಾವಿಬ್ಬರು ಜೊತೆಗೆ ಇರೋಣ ಅಂತ ಹೇಳಿ ಕ್ರಿಸ್ಟಿನಾ ರೆಕಾರ್ಡ್ ಮಾಡ್ತಾ ಇದ್ದಂಥ ಕ್ಯಾಮ್ರಾದಲ್ಲಿದ್ದಂಥ ವಿಡಿಯೋಗಳನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾನೆ. ಬೆನ್ ಮತ್ತು ಆಡಮ್ ಇಬ್ಬರು ಕೂಡ ನಿನ್ನನ್ನು ಮರ್ತೋಗಿದ್ದಾರೆ, ನೀನು ಕೂಡ ಅವರಿಬ್ಬರನ್ನ ಮರೆತು ನನ್ನ ಜೊತೆ ಚೆನ್ನಾಗಿರು ಅಂತಾನೆ. ಆಗ ಕ್ರಿಸ್ಟಿನಾಗೆ ತನ್ನ ಮಗ ಆಡಮ್ ಇನ್ನೂ ಬದುಕೇ ಇದ್ದಾನೆ ಅನ್ನೋದು ಅರ್ಥವಾಗುತ್ತೆ. ಆಗ ಅವಳು ತಕ್ಷಣ ಅಲ್ಲಿಂದ ಹೊರಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಮೈಕ್ ಅವಳನ್ನು ಹಿಡಿದುಕೊಳ್ತಾನೆ, ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಂತೆ ತಡೆಯತೊಡಗ್ತಾನೆ. ಆದರೆ ಈ ಬಾರಿ ಕ್ರಿಸ್ಟಿನಾ ಮೈಕ್ನನ್ನು ಚೆನ್ನಾಗಿ ಹೊಡೆದು ಕ್ಯಾಮ್ರಾವನ್ನು ತೆಗೆದುಕೊಂಡು ಹೊರಕ್ಕೆ ಬರ್ತಾಳೆ. ಅಲ್ಲಿರುವಂಥ ಎಮರ್ಜೆನ್ಸಿ ಅಲಾರಾಮನ್ನು ಆನ್ ಮಾಡಿ ಹೋಟೆಲ್ ಬಿಲ್ಡಿಂಗ್ನಿಂದ ಹೊರಕ್ಕೆ ಬರ್ತಾಳೆ. ಸ್ವಲ್ಪ ಹೊತ್ತಾಗುವಷ್ಟರಲ್ಲಿ ಪೊಲೀಸರು ಆ ಹೋಟೆಲನ್ನು ಸೇರಿಕೊಳ್ತಾರೆ. ಸೀನ್ ಕಟ್ಟಾದರೆ ಕ್ರಿಸ್ಟಿನಾ ಹಾಸ್ಪಿಟಲ್ನಲ್ಲಿ ಇರ್ತಾಳೆ. ಆಗ ಅಲ್ಲಿಗೆ ನ್ಯಾಶ್ ಬರ್ತಾನೆ. ನಿನ್ನನ್ನು ಈ ಸ್ಥಿತಿಗೆ ತಂದವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತು ನಿನ್ನನ್ನು ನೋಡೋದಕ್ಕೆ ನಿನ್ನ ಹಸ್ಬೆಂಡ್ ಬೆನ್ ಮತ್ತು ಮಗ ಆಡಮ್ ಬಂದಿದ್ದಾರೆ ಅಂತ ಅವರಿಬ್ಬರನ್ನು ಪರಿಚಯಿಸ್ತಾನೆ. ಅವಳು ತನ್ನ ಮಗ ಆಡಮ್ನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅಳಿಸುವಂಥ ಘಟನೆಗಳೆಲ್ಲವೂ ಮತ್ತೆ ನೆನಪಾಗ್ತಾ ಇರ್ತವೆ. ಇಲ್ಲಿಗೆ ಬಿಫೋರ್ ಐ ಗೋ ಟು ಸ್ಲೀಪ್ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.